ಇವತ್ತು ಕರ್ನಾಟಕ ಸರ್ಕಾರ ಬಿಆರ್ಟಿಎಸ್ ಅಥಾರಿಟಿ ಪೊಲೀಸರು ಕೂಡ ನಮ್ಮ ವೈರಿದೊಗರಕೊಪ್ಪದ ದರ್ಗಾ ಡಿಮಾಲಿಷನ್ ಮಾಡಕತ್ತಾರ ಅದು ಪ್ರೊಸೆಸ್ ನಡೆದದ ಅದರ ಬಗ್ಗೆ ಒಂದು ನಾಲ್ಕು ಮಾತಾಡ್ತೇನೆ ನೋಡಿ ವೈರಿದೇವರಕೊಪ್ಪತ್ರ ರೋಡ್ ಬಿಆರ್ಟಿಎಸ್ ರೋಡ್ 44 ಮೀಟರ್ ಇಟ್ಟಾರೆ ಇವರು ಅದೇ ಇಲ್ಲಿಂದ ಒಂದು 100 ಮೀಟರ್ ಹೋಗ್ರಿ ಅಲ್ಲಿ ಅಷ್ಟದ ವಿಡ್ತ ರೋಡ್ ಬಿಆರ್ಟಿಎಸ್ 34 ಮೀಟರ್ ಇದೆ ಅಲ್ಲೇ ಬರೀ 34 ಇಲ್ಲಿ 44 ಮೀಟರ್ ಬಿಡು ಅಂತ ಏನಿದು ನಿಮ್ಮದು ಒಂದೇ ಮಾತು ಎರಡನೇ ಮಾತು ಈ ದರ್ಗಾದ ಎದುರಿಗೆ ಎಲ್ಲರೂ ಗೊತ್ತದ ಎಲ್ಲರನ್ನದ ಅಲ್ಲ ಬೆಲ್ಲದ ಅನ್ನ ಕಂಪನಿಯಲ್ಲಿ ಲ್ಯಾಂಡ್ ಇದೆ ಈ ದರ್ಗಾ ಉಳಿಸಿ ಆ ಬೆಲ್ಲದ ಅನ್ನ ಕಂಪನಿ ಅದು ಏನು ಜಾಗ ಇದೆ ಅದ್ಯಾಕ ಅಕ್ವಿಷನ್ ಮಾಡಿಲ್ಲ ನೀವು ಅದು ಬೆಲ್ಲದ ಎಂಎಲ್ಎ ಅವರದು ಜಾಗ ಅದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಂದ ಅದು ಬಿಟ್ಟು ಈ ನಮ್ಮ ದರ್ಗಾನ ಏನದ ಅದು ಬೆಳೆಸೋ ಪ್ರಯತ್ನ ಮಾಡಕತ್ತ ಸೊ ಅಲ್ಲಿ ದೊಡ್ಡ ದೊಡ್ಡ ಲ್ಯಾಂಡ್ ಅದ ನೀವು ಡಬಲ್ ಏನು 4 ರೋಡ್ ಮಾಡಿದ್ರು 44 ಏನು 54 ಮೀಟರ್ ಮಾಡಿದ್ರು ನಿಮಗೆ ಜಾಗ ಇತ್ತು ಮಾಡಿಲ್ಲ ಯಾಕಂದ್ರೆ ಬೆಲ್ಲದವರಿಗೆ ಎಂಎಲ್ಎ ಬೆಲ್ಲದವರಿಗೆ ಸಹಾಯ ಮಾಡೋಕೆ ದುರುದ್ದೇಶದಿಂದ 44 ಮೀಟರ್ ಈ ಸೈಡ್ ತಗೊಂಡು ನಮ್ಮ ಧಾರ್ಮಿಕ ಸ್ಥಳ ಬೆಳೆಸಕ್ಕೆ ಬೆಳೆಸ್ತಾ ಇದ್ದಾರೆ ಸೊ ಇದರ ಬಗ್ಗೆ ಇದರಲ್ಲಿ ಮತ್ತೊಂದು ಏನು ಹೇಳಬೇಕಾನೆ ಬಿಆರ್ಟಿಎಸ್ ರೋಡ್ ಉಬ್ಳಿದಿಂದ ಧಾರವಾಡ ತನಕ ಇವರ ಹೇಳಿಕೆ ಪ್ರಕಾರ 18-20 ಧಾರ್ಮಿಕ ಸ್ಥಳಗಳಿವೆ ಒಂದೇದ್ದು ಇಲ್ಲಿ ಸಾಯಿನಗರ ಹತ್ರ ಕ್ರಾಸಿಗೆ ಒಂದಿದೆ ಆ ಧಾರ್ಮಿಕ ಸ್ಥಳ ನೀವು ಬೆಳೆಸಿಲ್ಲ ಆದರೆ ಅಲ್ಲಿ ಡೈವರ್ಷನ್ ರೋಡ್ ಬಾಜು ಮಾಡಿರಿ ಆಮೇಲೆ ಬಾಕಿದ್ದ 17-18 ಏನು ಧಾರ್ಮಿಕ ಸ್ಥಳ ಅದಾವು ಇದೇ ಹುಬ್ಳಿ ಧಾರವಾಡ ಬಿಆರ್ಟಿಎಸ್ ರೋಡ್ ಮೇಲೆ ಅದಕ್ಕೆ ಇನ್ನೂ ತನಕ ನೀವು ಟಚ್ ಮಾಡಿಲ್ಲ ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ ಈ ನಮ್ಮ ದರ್ಗಾ ಕಷ್ಟ ಬೆಳೆಸಕ್ಕೆ ಇಷ್ಟೆಲ್ಲ ಪೊಲೀಸರು ಇಷ್ಟೆಲ್ಲ ಅಥಾರಿಟಿ ಅಂದ್ರೆ ಇದ್ಯಾಕೆ ಮಾಡ್ತಾ ಇದ್ದು ರಾಜಕೀಯ ದುರುದ್ದೇಶ ಈಗ ಬರುವ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ಇದರ ದುರ್ಲಾಭ ಪಡೆಯುವ ದುರುದ್ದೇಶದಿಂದ ಮಾಡ್ಯಾರ ಬಸವರಾಜ ಬೊಮ್ಮಾಯರು ಚೀಫ್ ಮಿನಿಸ್ಟರ್ ಏನದಾರ ನಿನ್ನೆ ಓಪನ್ ಆಗಿ ಹೇಳಿಬಿಟ್ರು ನನಗೆ ಅಸಹಾಯಕದೇ ಇದು ಪ್ರಹ್ಲಾದ್ ಜೋಶಿ ಅವರ ಕಡೆಯಿಂದ ನಮ್ಗೆ ಪ್ರೆಷರ್ ಅದ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸೊ ಎಲ್ಲ ತೋರಿಸ್ತದ ಇದು ರಾಜಕೀಯ ಇದೆ ರಾಜಕೀಯ ಈ ಇಲೆಕ್ಷನ್ ಏನು ಬಂದದ ದುರ್ಲಾಭ ತೊಗೊಂಡು ಹೋಗೋಬೇಕು ದುರುದ್ದೇಶದ ಮಾಡೋಕ್ಕೈತ್ರಿ ಅಂತ ಅಷ್ಟೇ ಹೇಳಿ ನಾವು ಬಯಸ್ತು ಥ್ಯಾಂಕ್ ಯು ಅಲ್ಲ ಈಗೇನು ನೀವು ಅದರ ವಿರುದ್ಧ ಕೋರ್ಟಿಗೆ ಹೋಗ್ತಾ ಇದ್ದೀರಾ ರಿಟ್ ಅಪೀಲ್ ಮಾಡೀವಿ ಆ ರಿಟ್ ಅಪೀಲ್ ನಾಳೆ ಅಪೀಲ್ ಮಾಡಿರಿ ಅಲ್ಲೇ ಡಿವಿಷನ್ ಬೆಂಚ್ ಹೈಕೋರ್ಟ್ದಲ್ಲಿ ಮಾಡೀವಿ ಧಾರವಾಡ ಇಲ್ಲ ಬೆಂಗಳೂರು ಅಲ್ಲೇ ಬರ್ತದ ಅದು ಅದು ಏರಿಂಗ್ ನಾಳೆ ಇಷ್ಟಾಗಿ ಗಡ್ಬಡಿ ನಿಮಗೆ 16 ಡಿಸೆಂಬರ್ಗೆ ಆರ್ಡರ್ ಆಗೈತಿ 3-4 ದಿನದಲ್ಲಿ ಡಿಮಾಲಿಷನ್ ಮಾಡತ್ತೀರಿ ನೀವು ಇವಾಗ 10-15 ದಿನ ತಡಿಬೇಕಾಗಿತ್ತು ಏನಾಗೋದಿತ್ತು ಸರ್ ರಿಟ್ ಅರ್ಜಿ ಯಾವಾಗ ಇದು ಇದು 16 ಡಿಸೆಂಬರ್ಗೆ ನಮ್ಮ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ 16 ಡಿಸೆಂಬರ್ ಅಂದರೆ ಕೇಳಿ ಶುಕ್ರವಾರ ಹೋದ ಶುಕ್ರವಾರ ಶನಿವಾರ ರವಿವಾರ ಹೈಕೋರ್ಟ್ ಬಂದು ಮತ್ತು ಕ್ರಿಸ್ಮಸ್ ವೆಕೇಷನ್ ಸೋಮವಾರದಿಂದ ಸ್ಟಾರ್ಟ್ ಆಗ್ಯದ ಲಾಸ್ಟ್ ವರ್ಕಿಂಗ್ ಡೇ 16 ಡಿಸೆಂಬರ್ ಶುಕ್ರವಾರ ಏನಿತ್ತು ಇದು ಆರ್ಡರ್ ಆಗ್ಯದ ಸೊ ಅದ್ರ ಸಲುವಾಗಿ ಏನತ್ತೆ ಸೋಮವಾರ ರಿಟ್ ಅಪೀಲ್ ಮಾಡ್ಯಾರ ಅದು ನಾಳೆ ಕೋರ್ಟ್ ಮುಂದೆ ಬರ್ತದೆ ಅದರೊಳಗೆ ಬೆಳೆಸಬೇಕಂತ ದುರುದ್ದೇಶದಿಂದ ಇವರು ಇವತ್ತೆಲ್ಲ ಪೊಲೀಸು ಎಲ್ಲ ಎಸ್ಕಾರ್ಟ್ ತೊಗೊಂಡು ಬಂದು ಬುಲ್ಡೋಜರ್ ಜೆ ಸಿ ಪಿ ತೊಗೊಂಡು ಬೆಳೆಸಾಕತ್ತಾರೆ ಇದ್ರ ಬಗ್ಗೆ ತಕ್ಕ ಉತ್ತರ ಅವ್ರು ಕೊಡಬೇಕು ಈ ಇದೇನು ಮಾಡಿದ್ದು ಏನು ಮಾಡಾಕತ್ತಾರ ಅದರ ಬಗ್ಗೆ ಸೀರಿಯಸ್ ರಿಪರ್ಕೇಷನ್ ಆಗ್ತಾವೆ ಇದು ವಿಚಾರ